वसति योजनेयडी मंजूरद मनेगळु निर्माणगोळ्ळुत्तिल्ल सरकारद सवलत्तुगळन्नु फलानुभविगळु बळसिकोळ्ळुवंते पिडिओगळु एच्चरिके नीडबेकु एंदु विधानसभे प्रतिपक्षद मुख्य सचेतक हागू शासक वि सुनील कुमार हेळिद्रु ಅವರು ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿದ್ಯುತ್ ಇಲ್ಲದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಸೌಭಾಗ್ಯ ಯೋಜನೆ ಜಾರಿಯಾಗಿತ್ತು ಅಂತಹ ಮನೆಗಳನ್ನು ಗುರುತಿಸಿ ಮೆಸ್ಕಾಂಗೆ ಮಾಹಿತಿ ನೀಡುವ ಜವಾಬ್ದಾರಿ ಗ್ರಾಮ ಪಂಚಾಯತ್ ಪಿಡಿಒಗಳದ್ದಾಗಿದೆ ಡಿಸೆಂಬರ್ 30 ರೊಳಗೆ ಪ್ರತಿ ಪಿಡಿಒಗಳು ಪಟ್ಟಿ ತಯಾರಿಸುವಂತೆ ಶಾಸಕರು ಸೂಚಿಸಿದರು ಪ್ರಗತಿ ಮತ್ತು ಅದರ ಅನುಷ್ಠಾನದ ಸಂಗತಿಗಳನ್ನು ಆತ್ತಾರು ಬಾರಿ ನಾನು ಮಾಡುತ್ತೇನೆ ಒಟ್ಟು ಇಲಾಖೆಗಳ ಸಮನ್ವಯ ಸಾಧಿಸಬೇಕು ಅನ್ನೋ ಕಾರಣಕ್ಕೆ ಕೆಡಿಪಿ ಸಭೆಗಳು ಮತ್ತು ಅದಕ್ಕೆ ಸ್ವಲ್ಪ ವೇಗ ಕೊಡಬೇಕು ಅನ್ನೋ ಕಾರಣಕ್ಕೆ ಕೆಡಿಪಿ ನಡೆಯುತ್ತದೆ ಅದರ ಪ್ರತಿನಿತ್ಯ ಒಂದೊಂದು ಇಲಾಖೆಯನ್ನು ಕರೆದು ನಾನು ಮಾತಾಡ್ತಾನೆ ಇರೋದು ನನಗೆ ಸಾಕಷ್ಟು ಮಾಹಿತಿಗಳು ಕೂಡ ಅದರ ಬಗ್ಗೆ ಇದೆ ಸ್ವಲ್ಪ ವೇಗ ಆಗಬೇಕು ಕಾರ್ಯದ ವೇಗ ಆಗಬೇಕು ಆ ರೀತಿಯಾದಂತಹ ದೂರನ್ನ ಇಟ್ಟುಕೊಂಡು ಜನ ನನ್ನ ಹತ್ರ ಬರಬಾರದು ನಿಮ್ಮ ಹಂತದಲ್ಲಿ ಅದನ್ನು ಮುಗಿಸ್ಕೊಳ್ಬೇಕು ಅದಕ್ಕೆ ಬೇಕಾದಂತಹ ಸಹಕಾರವನ್ನು ಮಾಡಿ ಅಂತ ಅಧಿಕಾರಿಗಳ ಬಳಿಯೂ ಕೂಡ ಕೇಳಿದ್ದೆ ಕೆಲವು ಅಧಿಕಾರಿಗಳು ಅದರ ಬಗ್ಗೆ ಚೆನ್ನಾಗಿ ನಿಗೋಯಿಸಿದರೆ ಕೆಲವು ಅದರ ಬಗ್ಗೆ ಮಾಡ್ತಾ ಇದ್ದಾರೆ ಇವತ್ತು ಆ ವಿಷಯದ ಕುರಿತಂತೆ ಈ ನೋಡಿದಂತ ಪ್ರಗತಿಯ ಕುರಿತಂತೆ ಎಲ್ಲ ಇಲಾಖೆಗಳಿಗೂ ಕೂಡ ಒಂದೊಂದು ಇಲಾಖೆ ಶುರು ಮಾಡೋಣ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಾನು ಮೊದಲು ಆರೋಗ್ಯ ಇಲಾಖೆ ತಗೊಳ್ಬಿಡ್ತೇನೆ ಡಾಕ್ಟರ್ಗಳು ಒಂದಿಷ್ಟು ಹೋಗಬೇಕಾಗುತ್ತೆ ಆರೋಗ್ಯ ಇಲಾಖೆನ ತಾಲೂಕು ಆರೋಗ್ಯಾಧಿಕಾರಿ ಕೃಷ್ಣಾನಂದ ಶೆಟ್ಟಿಯವರು ಮಾತನಾಡಿ ಮುನಿಯಾಲು ಆರೋಗ್ಯ ಕೇಂದ್ರಕ್ಕೆ ಟೆಂಡರ್ ಪ್ರಕ್ರಿಯೆ ಮುಗಿದಿತ್ತು ಕಾರ್ಯಾದೇಶವಾಗಿಲ್ಲ ಎಂದರು ಜೊತೆಗೆ ತಾಲೂಕಿನಲ್ಲಿರುವ ವೈದ್ಯರ ಹಾಗೂ ಆರೋಗ್ಯ ಸಹಾಯಕಿ ಹುದ್ದೆಗಳು ಖಾಲಿ ಇರುವ ಬಗ್ಗೆ ಶಾಸಕರ ಗಮನ ಸೆಳೆದರು ಅದರ ನಂತರ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಬೆಂಗಳೂರಿನಲ್ಲಿ ತರಬೇತಿ ಆಗಿದೆ ಮತ್ತೆ ನಮಗೆ ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಆಗಿದೆ ಸೋ ಅದೀಗ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ ಸರ್ ಆದರೆ ಕಾರ್ಡ್ ವಿತರಣೆ ಮಾತ್ರ ಸದ್ಯದಲ್ಲಿ ಎಲ್ಲೂ ಕೂಡ ಮಾಡ್ತಾ ಇಲ್ಲ ಕೇವಲ 11 ಜಿಲ್ಲೆಗಳಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ ಆದರೆ ಪೇಷಂಟ್ ರೋಗಿಗಳಿಗೆ ಒಟ್ಟು 1619 ಚಿಕಿತ್ಸೆಗಳನ್ನು ಅವರ ಒಳರೋಗಿ ಆದಾಗ ಅಲ್ಲೇ ಕಾರ್ಡ್ ವಿತರಣೆ ಮಾಡಿ ಅವರಿಗೆ ಚಿಕಿತ್ಸೆ ಮತ್ತು ಬೆನಿಫಿಟ್ ಅನ್ನು ಕೊಡ್ತಾ ಇದ್ದಾರೆ ಕೆಡಿಪಿ ಸದಸ್ಯ ಅನಿಲ್ ಪೂಜಾರಿ ಮಾತನಾಡಿ ಕಡಾರಿ ಹೊಳೆಯ ಕಿಂಡಿ ಅಣೆಕಟ್ಟುಗೆ ಹಲಗೆ ಹಾಕುವಂತೆ ಮಾಳಾ ಪೇರಡ್ಕದ ಬಳಿ ನಿರ್ಮಾಣಗೊಂಡ ಎಸ್ಸಿ ಸಮುದಾಯ ಭವನವನ್ನು ಪೂರ್ಣಗೊಳಿಸಿ ಉದ್ಘಾಟಿಸುವಂತೆ ಅರ್ಧದಲ್ಲಿ ನಿಂತ ಮಲೆಕುಡಿಯ ಸಮುದಾಯ ಭವನದ ಕಾಮಗಾರಿ ಪೂರ್ಣಗೊಳಿಸುವಂತೆ ಶಾಸಕರ ಗಮನ ಸೆಳೆದರೆ ಇನ್ನೊಬ್ಬ ಸದಸ್ಯ ಅಣ್ಣಪ್ಪ ನಕ್ರೆ ಮಾತನಾಡಿ ಜಾಗ ಹಾಗೂ ಅನುದಾನ ಮಂಜೂರುಗೊಂಡ ತಾಲೂಕು ಅಂಬೇಡ್ಕರ್ ಭವನಕ್ಕೆ ಇನ್ನೂ ಶಿಲಾನ್ಯಾಸಗೊಂಡಿಲ್ಲ ಎಂದು ದೂರಿದರು ಈ ಬಗ್ಗೆ ಗಮನ ಹರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದರು ಹಾಗೆ ಬೇಕಾದ 10 ಮೀಟರ್ 11 ಮೀಟರ್ ಮಾಡಬಹುದು 12 ಮೀಟರ್ ಮಾಡಬಹುದು 15 ಮೀಟರ್ 18 ಮೀಟರ್ 21 ಮೀಟರ್ ಉದ್ದ ಆಗಲದು ಕೃಷಿಹೊಂಡಗಳನ್ನು ಮಾಡಬಹುದು ಅದು ನಿರ್ಮಿಸಿದ ರೈತರೇ ರೈತರ ಜೆಸಿಬಿಗಳ ಮುಖಾಂತರ ನಿರ್ಮಿಸಬಹುದು ಆಮೇಲೆ ಈ ವರ್ಷ 18 ಅಕ್ಟೋಬರ್ ತಾಲೂಕು ವಿದ್ಯಾರ್ಥಿ ವೇತನಕ್ಕೆ ಮೆಟ್ರಿಕ್ ಪೂರ್ವದಲ್ಲಿ 12,350 ಮೆಟ್ರಿಕ್ ನಂತರದಲ್ಲಿ 5,326 ಅರ್ಜಿಗಳು ಆನ್ಲೈನ್ನಲ್ಲಿ ನೋಂದಣಿ ಮಾಡಿದ್ದಾರೆ ಸರ್ ಇನ್ನು ಮಂಜೂರಾತಿ ಪ್ರಕ್ರಿಯೆಯಲ್ಲಿದೆ ಸರ್ ಯಾರಿಗೂ ಮಂಜೂರಾತಿ ಆಗಿಲ್ಲ ಸರ್ ಇನ್ನು ಮತ್ತು ಮತ್ತೊಂದು ಕಾರ್ಕಳದ ವಾರ್ಡ್ಗಳಿಗೆ 1,65,000 ದುರಸ್ತಿಗೆ ಮಂಜೂರಾಗಿ ಇನ್ನು ದುರಸ್ತಿ ಈಗ ಎಸ್ಟಿಮೇಟ್ ಆಗಿದೆ ಸರ್ ಕೆಲಸ ಇಲ್ಲ ಶಾಸಕ ವಿ ಸುನೀಲ್ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಿದ್ರು ತಾಲೂಕು ಪಂಚಾಯತ್ ಅಧ್ಯಕ್ಷೆ ಮಾಲಿನಿ ಜೈ ಶೆಟ್ಟಿ ಉಪಾಧ್ಯಕ್ಷ ಗೋಪಾಲಮೂಲ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಎಪಿಎಂಸಿ ಅಧ್ಯಕ್ಷ ಮಾಪಲು ಜಯವರ್ಮ ಜೈನ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೇಜರ್ ಹರ್ಷ ಕೆಬಿ ತಹಶೀಲ್ದಾರ್ ಮೊಹಮ್ಮದ್ ಇಸಾಕ್ ಮತ್ತಿತರರು ಉಪಸ್ಥಿತರಿದ್ದರು ಕೆಎಂ ಖಲೀಲ್ ವಿಫೋ ನ್ಯೂಸ್ 24/7 ಕಾರ್ಕಳ